यूट्यूब चैनल के स्वागत रैतरु तम्म होलदल्ली बेळेदंत ಬೆಳೆಗಳಾದ ಮೆಕ್ಕೆಜೋಳ ಸೂರ್ಯಕಾಂತಿ ಜೋಳ ಕಡಲೆ ತೊಗರೆ ಭತ್ತ ಹೀಗೆ ಅನೇಕ ಬೆಳೆಗಳನ್ನು ನಾವು ಬೆಳೆ ವಿಮೆ ಕಟ್ಟುತ್ತೀವಿ ಕಟ್ಟಿದ ಬೆಳೆ ವಿಮೆಗೆ ಕಾಮನ್ ಸರ್ವಿಸ್ ಸೆಂಟರ್ನಲ್ಲಿ ನಮಗೆ ಒಂದು ಪ್ರಪೋಸಲ್ ನಂಬರ್ ಅಥವಾ ಅರ್ಜಿ ನಂಬರ್ ಕೊಡ್ತಾರೆ ನಾವು ಕಟ್ಟೋಕ್ಕಿಂತ ಮುಂಚೆ ನಾವು ಅವರಿಗೆ ನಾವು ಆಧಾರ್ ಕಾರ್ಡ್ ಬ್ಯಾಂಕ್ ಪುಸ್ತಕ ಮತ್ತು ಪಹಣಿಯನ್ನು ಕೊಟ್ಟು ಮತ್ತೆ ಒಂದೇ ಬೆಳೆಗೆ ಇಂತಿಷ್ಟು ಹಣ ಅಂತ ತುಂಬಿರ್ತೀವಿ ಈ ಅವರಂತ ಅವರು ಕೊಟ್ಟಂತ ಅರ್ಜಿ ನಂಬರ್ ಅಥವಾ ಪ್ರಪೋಸಲ್ ನಂಬರ್ ನಿಂದ ಅಥವಾ ನಮ್ಮ ಫೋನ್ ನಂಬರ್ ನಿಂದ ಅಥವಾ ನಮ್ಮ ಆಧಾರ್ ನಂಬರ್ ನಿಂದ ಬೆಳೆ ವಿಮೆ ತುಂಬಿದ ಮಾಹಿತಿ ನಾವು ಹೇಗೆ ನೋಡಬೇಕು ಅರ್ಜಿಯನ್ನು ಬ್ಯಾಂಕ್ ಅಥವಾ ಇನ್ಶೂರೆನ್ಸ್ ಕಂಪನಿಯವರು ಅರ್ಜಿ ಸ್ವೀಕರಿಸಿದ್ದಾರೆ ಇಲ್ಲ ಅಥವಾ ಬೆಳೆ ವಿಮೆ ಅರ್ಜಿ ತಿರಸ್ಕಾರವಾಗಿದೆಯಾ ಇಲ್ಲ ಹೇಗೆ ತಿಳಿಬೇಕು ಅಂತ ನಾವು ಇವತ್ತು ನಮ್ಮ ಸ್ಮಾರ್ಟ್ಫೋನ್ ಮುಖಾಂತರ ಹೇಗೆ ನೋಡ್ಬೋದು ಅಂತ ನಾವು ಇವತ್ತು ನೋಡೋಣ ನಮ್ಮ ಸ್ಮಾರ್ಟ್ಫೋನ್ನಿಂದ ನಾವು ಗೂಗಲ್ಗೆ ಹೋಗಿ ಸಂರಕ್ಷಣೆ ಅಂತ ಟೈಪ್ ಮಾಡಿದಾಗ www.samrakshane.karnataka.government.in ಅಂತ ಕಾಣುತ್ತೆ ಅದನ್ನು ನಾವು ಮುಟ್ಟಿ ಮುಂದೆ ಹೋದರೆ ಸೈಟ್ ಓಪನ್ ಆಗುತ್ತೆ ಅಲ್ಲೇ ವರ್ಷದ ಆಯ್ಕೆ ಋತು ಆಯ್ಕೆ ಇರ್ತದೆ ನಾವು ಕಟ್ಟಿದ ವಿಮೆಯ ವರ್ಷವನ್ನು ನಾವು ಹಾಕಿಕೊಂಡು ಅಲ್ಲೇ ನಮ್ಮ ಖರೀಫ್ ರಬಿ ಸಮರ್ ಅಂತ ಆಯ್ಕೆ ಮಾಡ್ಕೊಳ್ಬೇಕಿತ್ತು ಅಂದರೆ ಮುಂಗಾರು ಹಿಂಗಾರು ಮತ್ತು ಬೇಸಿಗೆ ಅಂತ ನಾವು ಯಾವ ಅಂಗಾಮ್ನಲ್ಲಿ ನಾವು ಬೆಳೆ ವಿಮೆ ತುಂಬಿರ್ತೀವಿ ಆ ಅಂಗಾಮ್ನ ಅನುಕೂಲವಾಗಿ ಖರೀಫ್ ರಬಿ ಸಮರ್ ಅಂತ ಆಯ್ಕೆ ಮಾಡಿಕೊಂಡು ಮುಂದೆ ಸಾಗಬೇಕಾಗುತ್ತದೆ ಅಲ್ಲಿ ನಾವು ಸಾಗಿದ ನಂತರ ನಮಗೆ ಚೆಕ್ ಸ್ಟೇಟಸ್ ಅಂತ ಕಾಣುತ್ತದೆ ಅದನ್ನು ಮುಟ್ಟಿದಾಗ ನಮ್ಮ ಅರ್ಜಿ ನಂಬರ್ ಅಥವಾ ಮೊಬೈಲ್ ನಂಬರ್ ಅಥವಾ ಆಧಾರ್ ನಂಬರ್ ಹಾಕಬೇಕು ಅಂದರೆ ನಾವು ಈಗಾಗಲೇ ಅರ್ಜಿ ಸಲ್ಲಿಸಿರುವ ನಂಬರ್ ಅಂದರೆ ಕಾಮನ್ ಸರ್ವಿಸ್ ಸೆಂಟರ್ನವ್ರು ಕೊಟ್ಟಂಥ ಅರ್ಜಿ ನಂಬರ್ ಆಗ್ಬೋದು ಅಥವಾ ಪ್ರಪೋಸಲ್ ನಂಬರ್ ಅಥವಾ ನಮ್ಮ ಆಧಾರ್ ನಂಬರ್ ಅಥವಾ ಮೊಬೈಲ್ ನಂಬರ್ ನಮ್ಮ ಅಲ್ಲಿ ನಾವು ಕೊಟ್ಟಿರೋದ್ರಿಂದ ಅದರಲ್ಲಿ ಯಾವುದಾದ್ರೂ ಒಂದು ನಂಬರನ್ನು ಹಾಕಿದಾಗ ನಾವು ಇಲ್ಲೇ ನಾವು ಪ್ರಪೋಸಲ್ ನಂಬರ್ ಹಾಕುತ್ತೇವೆ ಈ ಹಾಕಿದಾಗ ನಾವು ಸರ್ಚ್ ಮಾಡಿದಾಗ ನಾವು ಇನ್ಶೂರೆನ್ಸಿಂದ ಬಂದಂಥ ಹಣದ ಮೊತ್ತ ಎಷ್ಟು ಇನ್ಶೂರೆನ್ಸಿಂದ ಯಾವ ಪರ್ಸೆಂಟಲ್ಲಿ ನಮಗೆ ಹಣ ಪಾವತಿಯಾಗಿದೆ ಮತ್ತು ಅರ್ಜಿ ಸ್ವೀಕಾರವಾಗಿದೆಯಾ ಅರ್ಜಿ ಸ್ವೀಕೃತವಾಗಿದೆಯಾ ಅಥವಾ ಇನ್ಶೂರೆನ್ಸ್ ಕಂಪನಿಯಿಂದ ಮೈನಸ್ನಲ್ಲಿ ಪರ್ಸೆಂಟೇಜ್ ಹಣ ಆಗಿದೆಯೋ ಅಂತ ಈ ಥರ ನಾವು ನಮ್ಮ ಸ್ಮಾರ್ಟ್ಫೋನ್ ಮುಖಾಂತರ ನೋಡಬಹುದಾಗಿದ್ದು ಈ ಮಾಹಿತಿ ತಮಗೆ ಅನುಕೂಲಕರವಾಗಿದ್ದರೆ ನಮ್ಮ ವಿಡಿಯೋಗೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು.